ಏನಿದ
ಕಣೆಲ್ಲವ ಸಂದುತನೆ ನೀ ಕೇಳು ಬಣ್ಣ ಗುಂದಿಗ ಪರಿಯಾನೆಲ್ಲವ ಸಣ್ಣತನೆ ನೀ ಪೇಳು ಸಣ್ಣತನೆ ನೀ ಪೇಳು ಅಣ್ಣಾದು ಗೂಡ ಏನಿದು ಎನ್ನೋಳು ನೀನು ಇನ್ನಾದ ಅರಬಹುದು ಮೌನವನು ಬರೆದು ಇನ್ನಾದ ಅರಬಹುದು ಅರಬಹುದು ಪ್ರತಿಯೊಬ್ಬರ ಕಣ್ಣುಮನೆಗಳನ್ನು ಪೂರ್ಣಗೊಳ್ಳುತ್ತದೆ. ನಾವು ಕೇಳಿದ್ದು ಹೀಗೆ
ನಮ್ಮ ಅಣ್ಣ ಈ ದ್ವಾರಕಿ ವಂಜಾತಿ ಸ್ವಯಂ ಪ್ರಕಾಶಿತ ಮುನಿ ಇದ್ದ ಹಾಗೆ ಅವ ಈ ಪೀಠವನ್ನ ಏರಿ ಕುಳಿತುಕೊಂಡಂತಾನೆ. ಆ ಪೀಠಕ್ಕೆ ಒಂದು ಗೌರವ ಅನ್ನು ಸಿಕ್ಕುತ್ತೆ. ಪೀಠದಿಂದ ವ್ಯಕ್ತಿಗೆ ಗೌರವ ಬೇರೆ, ವ್ಯಕ್ತಿಯಿಂದಲೇ ಪೀಠಕ್ಕೆ ಗೌರವ ಬೇರೆ. ನಮ್ಮ ಅಣ್ಣ ಇಲ್ಲಿ ಕುಳಿತುಕೊಂಡಂತ ಆದ್ರೆ ಪೀಠಕ್ಕೆ ಒಂದು ಗೌರವ. ಹೌದಪ್ಪ, ನೋಡುವ ಹಾಗೆ ಪ್ರತಿಯೊಬ್ಬರು ಆರಾಧಿಸುವ ಹಾಗೆ. ಈ ಹೇಳುದಿಲ್ವ ಆನೆ ನಡೆದದ್ದು ದಾರಿ ಅಂತ. ನಮ್ಮ ಅಣ್ಣ ಹಾಗೆ, ಅವು ಎಲ್ಲೂ ಕುಳಿತುಕೊಂಡ್ರು ಚಂದ ಚಂದವೇ, ಹನುಮಾನವೇ ಇಲ್ಲ. ಅಂತ ಚಂದ ಎನ್ನುವುದು ಈ ದುಗುಳ ದುಮ್ಮಾನ ಎನ್ನುವಂತ ಕಪ್ಪು. ಈ ಹೇಳುದಿಲ್ವ ರೂಢಿಯ ಮಾತೊಂದು, ಸರ್ವ ಬಣ್ಣವು ಮಸಿರುಂಗಿತ್ತು ಎನ್ನುವ ಹಾಗೆ. ಆ ಸರ್ವ ಬಣ್ಣವು ಆ ಕಳಾಹೀನವಾಗುವುದಕ್ಕೆ ಕಾರಣ ಆ ದುಗುಳ ದುಮ್ಮಾನ. ಅಣ್ಣ, ಯಾವ ಮನಸ್ಸಿನ ನೋವುಗಳಿದ್ರು ಅಲ್ಲ, ಬೇರೆ ಯಾವ ಕ್ಲೇಶಗಳಿದ್ರು ಅದೆಲ್ಲವನ್ನ ತೆಗೆದು ಬದಿಗಿರಿಸಿ ನಿಮ್ಮ ಚರಣ ಸೇವಕನಾಗಿ ನಿಂತಿರುವಂತ ನಿಮ್ಮ ಮುದ್ದಿನ ತಮ್ಮನ ಎದುರಿನಲ್ಲಿ ನಿಮಗೆ ಆಗಿರುವಂತ ಸಂಕಷ್ಟವನ್ನು ಅದ ಸಮಸ್ಯೆಯನ್ನು ತೋಡಿಕೊಂಡ್ರಿ ಅಂತಾರೆ. ಅದನ್ನ ಪರಿಹರಿಸುವಲ್ಲಿ ನಾನಿದ್ದೆ. ಯೋಚನೆ ಮಾಡೋದು ಬೇಡ ಅಣ್ಣ, ನಿನ್ನನ್ನು ನೋಡುವ ಸಲುವಾಗಿ ಓಡೋಡಿ ಬಂದವ. ಬಾಯಿ ತೆರೆದು ಒಂದ್ ಎರಡು ಶಬ್ದ ಹಾಡು ತಮ್ಮ ಅಂತ ಹೇಳಿದ್ರು ಒಂದೇ ಸಭೆ. ಮನುಷ್ಯನನ್ನ ಮನೀಷಿ ಜ್ಞಾನಿ ಅಂತ ಕರೀತಾರೆ. ಆ ಜ್ಞಾನವನ್ನ ಹೊಂದಿದವನೇ ಮಾನವ ಎನ್ನುವ ಹಾಗೆ ಮಾನವರಾಗಿ ಬದುಕುವಲ್ಲಿ ಒಂದು ರೀತಿ ನೀತಿ ಪರಿಪಾಠ ಎನ್ನುವುದು ಏನು ಬಾಯಲ್ಲಿ ಹೇಳುವುದಕ್ಕ ಆಚರಣೆಗೆ ಉಂಟ ನಿನಗೆ ನನ್ನ ತಮ್ಮ ಎನ್ನುವ ಮಾತಾಡ್ಲಿಕ್ಕಿಲ್ಲ ನೀನು ಸಂಗಡಿಯನ್ನು ಸನ್ಯಾಸಿ ಕೆಟ್ಟಂತೆ ನಿನ್ನಂತವನನ್ನು ತಮ್ಮನಾಗಿ ಪಡೆದು ನಾನು ಕೆಟ್ಟೆ ಎನ್ನುವ ಹಾಗೆ ದುಗುಡ ನನಗಿನ್ನೇನ ನಿನ್ನಂತ ಒಬ್ಬ ಪಾಪಿ ತಮ್ಮನನ್ನು ಪಡೆದಲ್ಲ ಅದೇ ನನಗೆ ದುಗುಡ. ಇವತ್ತು ನಾನು ತಮ್ಮ ಎನ್ನುವುದಕ್ಕಿಂತ ನನಗೆ ನೀವು ಅಣ್ಣನಾದ್ರಿ ವಿಷಯ ಹೌದು. ನಿನ್ನಂತ ತಲೆ ತಿರುಕುನಿಗೂ ನಾನು ಅಣ್ಣ ಆಗಿ ಬಿಟ್ನಲ್ಲ. ಸರಿ ಇದ್ದು ಅದಕ್ಕೆ ಹೇಳಿದ್ರು ಸಂಗದಿಯನ್ನು ಸನ್ಯಾಸಿ ಕೆಟ್ಟ ಅಂತ. ಮತ್ತೇನ್ ಹೇಳಿದೆ? ನನ್ನ ಮಾಣಿಕ ಹೊಡೆದು ಬಿಡ್ತೇನೆ ಪಾಪಿ. ನಿನ್ನ ಮುಖ ನೋಡ್ಕೊಂಡಿದ್ಯಾ ನೀನು? ನೋಡ್ಕೊಂಡಿದ್ದೇನ. ರನ್ನ ಮಾಣಿಕದಂತೆ ಹೊಳೆಯುವ ಮುಖದ ಅನ್ನ ಏನಿದ್ರು ಎಂತ ಬಣ್ಣ ಕೆಟ್ಟು ಹೋಯ್ತ? ಬಣ್ಣ ಸುರುವ ಬಣ್ಣ ಮಸಿನಿ ಅದು ನಿನ್ನಿಂದ ಆಟಂತ ಹೇಳ. ಅಣ್ಣನ ಕಣ್ಣು ಕೆಂಪಗಾಗಿದೆ, ಮುಖ ಕೆಂಪಾಗಿದೆ, ಇವತ್ತು ತಕ್ಕೊಂಡಿ ಸ್ವಲ್ಪ ಹೆಚ್ಚಾಗಿದೆ. ಯಾಕೆ ಹೇಳ್ಬೇಕು? ಇಡೀ ದ್ವಾರಕೆಯಲ್ಲಿ ಹೇಳ್ತೇನೆ. ಪ್ರಪಂಚ ಹೌದು, ನಾನು ಸುರಾಪಾನ ಮಾಡ್ತೇನೆ. ಎಲ್ಲರೂ ಕುಡಿಯುವುದಲ್ಲ, ಆಯ್ತು ಸಾಕು. ವಾರುಣಿ ಎನ್ನುವಂತ ದೇವ ಸುರೆಯನ್ನ ನಾನು ಕುಡಿತೇನೆ. ಹೆಚ್ಚು ಬಾಯಿ ಕಳ್ಕೇ ಎಷ್ಟೊತ್ತು ನಿನ್ನೆ ಯಾರ ತಂಗ ಹೋಯ್ತಾರೆ ಅಂತ ಪಾಪಿ. ಯಾವತ್ತಾದ್ರೂ ದ್ವಾರಾವತಿಯಲ್ಲಿ ಬಣ್ಣ ಕೆಟ್ಟು ವ್ಯವಹರಿಸಿದ ಉಂಟ? ನಾನು ದ್ವಾರಕೆಯಲ್ಲಿ ಸಭೆಯಲ್ಲಿ ಸಭೆ ನೋಡ್ಲಿಲ್ಲ ಅಂತ. ಎಲ್ಲಿಯಾದ್ರೂ ಹಿಂದಡೆ ಆದ್ರೂ ಯಾವತ್ತು ನೋಡ್ಲಿ ಸಭೆಯಲ್ಲಿ ನೋಡ್ಲಿಲ್ಲ ಅಂತಂದ್ರೆ ಗದ್ದು ಮುಚ್ಚು ವ್ಯವಹಾರವೇ ಇಲ್ಲ. ನೇರ ದಿಟ್ಟ ನಿರಂತರ ಇದು ಗೊತ್ತುಂಟು ನಿಮಗೆ.
ಸಣ್ಣ ಮಾಣಿಕದಂತೆ ಹೊಳೆಯುವ ನಿನ್ನ ಅಂದವೇನಿದು? ಪಾಪಿ, ಒಳ್ಳೆ ಉಪಮೆ, ಒಳ್ಳೆ ಅಲಂಕಾರ, ಒಳ್ಳೆ ಮಾತಾಡ್ತ ನೀನು. ಒಂದು ಸತ್ಯ ತಿಳಿದುಕೋ, ನಿನ್ನಂತವನಿಗೆ ಅಂಡನಾಗಿ ನಾನು ಕೆತ್ತೆ ಅಂತ ಹೇಳಿದ್ನಲ್ಲ, ಈ ದ್ವಾರಾವತಿಯನ್ನ ಕಟ್ಟಿ ಬೆಳೆಸುವಲ್ಲಿ ನನ್ನ ಪರಿಶ್ರಮ ಎಷ್ಟು, ನನ್ನ ಬಲ ಸಾಮರ್ಥ್ಯ ಏನು? ಎಷ್ಟು ಮಣ್ಣು ಹೊತ್ತದ್ ನಾವು? ಹೌದು, ನೀನು ಹೊತ್ತದಿ. ಅವತ್ತು ಗೋಮಂತಕ ಪರ್ವತ ಮಣ್ಣು ಹೊತ್ತಿದ್ದ, ಹಾರಿದ್ದು ಮಣ್ಣು ಹೊತ್ತಿದ್ದ, ಆಮೇಲೆ ಧಾರಾವತಿಯನ್ನೇ ಶಕ್ತಿಯಿಂದ ಎತ್ತಿದ್ದು, ಭೂಮಿ ಅಂತ ಹೇಳಿದ್ರೆ ಎಲ್ಲ ಬಂತು, ನೀರಿನಲ್ಲಿ ಮುಳುಗಿದಂತಹದ್ದು. ಇಷ್ಟು ಪರಿಶ್ರಮ ಪಟ್ಟು ಲೋಕದವರೆಲ್ಲ ನಿಂದಿಸುವ ಕಾಲದಲ್ಲಿ ನಾವೊಂದು ತಲೆ ಎತ್ತಿ ನಿಂತು ಜಗದಲ್ಲಿ ಅಗ್ರಗಣ್ಯರಾಗಿ ಕಾಣಿಸಿಕೊಳ್ಳುವಂತಹ ಕಾಲ. ಸರ್ವ ಬಣ್ಣ ಮಸಿ ನುಂಗಿತ್ತು ನಿನ್ನ ಬಾಯಲ್ಲಿ ಬಂತಲ್ಲ, ನಾನು ಮಾಡಿದಂತ ಇಷ್ಟು ಪರಿಶ್ರಮ ಇವತ್ತು ನಿನ್ನಿಂದ ಹಾಳಾಗ್ತಾ ಉಂಟು. ನೀತಿಗೆಟ್ಟವನೇ, ಮಾನಗೆಟ್ಟವನೇ, ಮರ್ಯಾದೆ ಸತ್ತವನೇ, ಮೂರು ಬಿಟ್ಟವನೇ ಅನ್ನಲ್ಲ ನೀನು. ಈ ಮಾತು ನೀತಿ ಬಿಟ್ಟವರು, ಮಾನ ಬಿಟ್ಟವರು ಇವರಲ್ಲಿ ನಮ್ಮ ವ್ಯವಹಾರ ಇಲ್ಲ. ಹಾಗಾಗಿ ನಿನ್ನ ಮುಖ ನೋಡುವುದಕ್ಕೂ ನನಗೆ ಇಷ್ಟ ಇಲ್ಲ, ನಿನ್ನಲ್ಲಿ ಮಾತನಾಡುವುದಕ್ಕೂ ಇಷ್ಟ ಇಲ್ಲ, ಒಂದು ಕ್ಷಣ ನೀನು ಇರ್ಲಿಕ್ಕೂ ಇಲ್ಲ. ಈ ಕ್ಷಣ ನನ್ನ ಎದುರಿಂದ ಕೆಲವೊಂದು ಪ್ರಸಂಗ ಹೀಗಾಗ್ತದೆ ಅನ್ನೋ ಕಲ್ಪನೆ ಇರುವುದಿಲ್ಲ. ಈಗ ನನಗೆ ಅರ್ಥ ಆಯ್ತು, ನಾನೇ ಆಡಿದ ತಪ್ಪು, ಅದು ದುಗುಣ ದುಮಾನ ಅಲ್ಲ. ಈಗ ನನಗೆ ಅರ್ಥ ಆಯ್ತು, ಇದು ಯಾರ ಮೇಲೆ ನೀತು ಅಣ್ಣ
ಸಕ್ಕಣಿ ಊಟ ಸಕ್ಕಣಿ ನಾನು ಎಣಿಸಿದ್ದು ತಪ್ಪಾಗಿ ಹೋಯ್ತು. ಯಾವತ್ತೂ ಹಾಗೆ ನಾನು ಮಾಡಿದ ಕಾರ್ಯ ತಪ್ಪಾಯ್ತು, ಹೇಳಿದ ಮಾತು ತಪ್ಪಾಯ್ತು ಅಂತ ಆದ್ರೆ ತಿದ್ದುಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸರ್ವ ಅಪರಾಧ ಇದು ನನಗೆ ಹಂಗೆ ಪಂಜಾತಿ ಅದು ಅದಲ್ಲ ಇದು ಅಂದ್ರೆ ಒಂದ್ ಜಾತಿ ಸಿಟ್ಟು ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪದಲ್ಲ ಅಂತ ಹೇಳಿದ್ರು ನಮ್ಮ ಅಣ್ಣ. ಏನು ಸಾಮಾನ್ಯ ಒಂದು ಕಾಲದಲ್ಲಿ ನಮ್ಮ ಅಣ್ಣ ಹೇಗಿದ್ದ ಹೇಗಿದ್ದ ಹೀಗ ಅದು ಹೇಗಿದ್ದೆ ಹೇಗಾದೆ ಅಂದ್ರೆ ಕಿರೀಟವನ್ನು ಹೊತ್ತುಕೊಂಡಾಗ ರಾಜಕೀಯವಾಗಿ ನಿನ್ನನ್ನು ನೀನು ತೊಡಗಿಸಿಕೊಂಡಿರುವಂತಹ ಸಂದರ್ಭದಲ್ಲಿ ರಾಜಕೀಯ ಸಮಸ್ಯೆ ದಿನನಿತ್ಯವೂ ಇರ್ತದೆ ಅಣ್ಣ. ಆ ಜಂಜಾಟದಲ್ಲಿ ನೀನು ಮುಂದುವರಿತಾ ಇರುವಂತಹ ಸಂದರ್ಭ ಮನಸ್ಸಿಗೆ ಒಂದು ಜಾತಿಯ ಬೇಸರ ಉಂಟಾಗುವುದು ಹಲಾಯುಧವನ್ನು ಧರಿಸಿ ಪೀಠವನ್ನು ಯಾರಿ ಧರ್ಮಸಮ್ಮತವಾಗಿ ನಡೆದುಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬ ಜನರು ಆಡುತ್ತಿರುವಂತಹ ಮಾತು ಇದು ಬರೇ ಸತ್ಯ ಅಲ್ಲ, ಇದು ಪರಮ ಸತ್ಯ. ಸೋಷ ಹೀಗಾಗಿ ನಾನು ಹೀಗಾಗಿರ್ಬೇಕು. ಇವತ್ತು ಯಾವುದೋ ಒಂದು ಜಟಿಲವಾದಂತಹ ಸಮಸ್ಯೆ ನಿನ್ನ ಕಾಲಪುರದಲ್ಲಿ ಅದನ್ನು ಸರಿಯಾದಂತಹ ನ್ಯಾಯ ತೀರ್ಮಾನವನ್ನು ಕೊಡಬೇಕೆನ್ನುವ ಸಲುವಾಗಿ ಕೇವಲ ತಪ್ಪಿತಸ್ಥರಿಗಲ್ಲದೆ ಉಳಿದವರಿಗೆಲ್ಲರಿಗೂ ಒಂದು ನಿಯಮವನ್ನು ಹೊರತಂದವರು ನೀವು. ನೀವೇ ಆಗಿ ನಿಜವಾಗಿ ಪಂಚಾಯತಿ ಕೇಂದ್ರ ಇದ್ದ ಹಾಗೆ ನೀವು ಕೇಂದ್ರದಿಂದ ಯಾವ ನಿಯಮಾವಳಿ ಹೊರಗೆ ಬಂತು ಅಂತ ಆದ್ರೆ ರಾಜ್ಯದವರು ಅದನ್ನು ಪಾಲಿಸಲೇಬೇಕು. ಅಲ್ಲಿ ಆಡಳಿತ ಯಾರಿತ್ತು ಅನ್ನೋದು ಮುಖ್ಯ ಅಲ್ಲ, ಕೇಂದ್ರ ಪ್ರಧಾನವಾಗಿರ್ತದೆ. ಇವತ್ತು ನಮ್ಮ ಕೇಂದ್ರದಲ್ಲಿ ಯಾವುದೋ ಒಂದು ವಿಚಾರ ಬಂತು, ಅದನ್ನು ಹೊರ ಪ್ರಪಂಚಕ್ಕೆ ಚೆಲ್ಲಿಬಿಟ್ರಿ. ಅದನ್ನು ನಡೆಸುವಲ್ಲಿ ಎಲ್ಲರಿಗೂ ಆಗ್ಲಿಲ್ಲ, ಕೆಲವರೆಲ್ಲೋ ತಪ್ಪಿ ನಡೆದಿದ್ದಾರೆ. ಅದಕ್ಕಾಗಿ ಸಿಟ್ಟು ಬಂತ ಅಣ್ಣ ಅದೇ ಹೌದು ಅಂತಾರೆ. ಅಂತ ತಪ್ಪು ಮಾಡಿದ ವ್ಯಕ್ತಿ ಯಾರು ಎನ್ನುವುದನ್ನು ತೋರಿಸಿಕೊಟ್ಟು ಕೈಯಲ್ಲ ಕಾಲಲ್ಲಿ ತೋರಿಸಿ ಹೋಗ್ತೇನೆ. ಅವನ ರಟ್ಟೆ ಕೈ ಹಿಡಿದಲ್ಲಿ ಅವನ ರಟ್ಟೆ ಕೈ ಹಿಡಿತೇನೆ, ಎಳೆ ತಂದು ನಿನ್ನ ಪಾದ ಮೂಲದಲ್ಲಿ ನಿಲ್ಲಿಸ್ತೇನೆ. ಮಾಡಿದ್ದು ಸರ್ವ ಅಪರಾಧ ಆಯ್ತು ಅಂತ ಒಪ್ಪಿಕೊಳ್ಬೇಕು. ನಾಳೆಯಿಂದ ಆ ನಿಯಮವನ್ನ ಪಾಲಿಸತಕ್ಕದ್ದು ನಿನ್ನ ತಮ್ಮನಾಗಿ ಅಷ್ಟು ಮಾಡ್ತೇನೆ. ಯಾಕಾಗಿ
ತಮ್ಮನಿಗೋಸ್ಕರವಾಗಿ. ಯಾವ ಅಣ್ಣ ಹೆಣ್ಣು ಕದ್ದೆ? ಒಂದು ಎರಡು ಪ್ರಕರಣ. ಎರಡ ಪ್ರಕರಣ ಸರಿ ಲೆಕ್ಕಾಚಾರ ಮಾಡಿ. ಒಂದೊಂದು ಹೆಣ್ಣನ್ನ ಮದುವೆ ಆಗುವಂತಹ ಸಂದರ್ಭದಲ್ಲಿ ನೀನು ಮಾಡಿದಂತ ಪ್ರಕರಣ ಆದರೂ ಸಹಿತ ನಿನ್ನ ಪರವಾಗಿ ನಿಂತೆ. ಯಾಕೆ? ಬಲರಾಮನ ತಮ್ಮ ಕೃಷ್ಣ, ನೀನ್ ಏನೇ ತಪ್ಪಾಡಿದ್ರು ಲೋಕ ನಿಂದಿಸುವುದು ಹೇಗೆ? ಕೃಷ್ಣ ಹೀಗ್ ಮಾಡಿದ ಅಂತ ಅಲ್ಲ, ಬಲರಾಮನ್ ತಮ್ಮ, ಬಲರಾಮನ ತಮ್ಮ ಅಂದ್ರೆ ನಿನ್ನಿಂದಾಗಿ ನನ್ನ ಕೀರ್ತಿ ಗೌರವ ಎಲ್ಲ ಮಣ್ಪಾಡಾಗಿ ಹೋಯ್ತು. ಎಲ್ಲಿವರೆಗೆ ಸಹಿಸಿಕೊಳ್ಳುವುದು? ಪೀಠ ನನ್ನಿಂದಾಗಿ ಪೀಠಕ್ಕೆ ಮರ್ಯಾದೆ ಬಂದದ್ದು. ವಾರಾವತಿ ಇಲ್ಲಿವತ್ತು ಏನಿದ್ರು ಇದು ನಡೆಯುತ್ತಾ ಇರುವುದಿದ್ರೆ ಬಲರಾಮನಿಂದಲೇ ಹೊರತು ನಿನ್ನಿಂದ ಅಲ್ವೇ ಅಲ್ಲ. ಇವತ್ ಹೇಳ್ತೇನೆ, ನನ್ನ ತಮ್ಮ ಅಲ್ಲ ನೀನು, ಯಾವ ಜನ್ಮದ ಶತ್ರುವೋ ಏನು ನೀನು. ನನ್ನ ಬೆನ್ನಿಗೆ ಬಿದ್ದು ನನ್ನ ಪ್ರಯತ್ನವನ್ನೆಲ್ಲ ಮಣ್ಣು ಪಾಲು ಮಾಡಿದೆಯಲ್ಲ. ಏಯ್, ಇನ್ನು ದ್ವಾರಾವತಿ ಈ ಸಭೆಗೆ ನಿನ್ನ ಪ್ರವೇಶ ಅಗತ್ಯ ಇಲ್ಲ. ನಿನಗೆ ನಾನು ಅಣ್ಣ ಅಲ್ಲ, ನನಗೆ ನೀನು ತಮ್ಮ ಅಲ್ಲ. ದ್ವಾರಾವತಿಯಲ್ಲಿ ನಿನಗೆ ನೆಲೆ ಇಲ್ಲ. ದ್ವಾರಾವತಿ ನರಿಯುವುದಿದ್ರೆ ಏನಿದ್ರು ಬಲರಾಮನಿಂದ ಹೊರಟೋಗು, ಹೊರಟೋಗು. ಶೀಘ್ರ ಕೋಪಿಯ ಬಿಟ್ಟಿದ್ದೀರ್ಘ ಎಲ್ಲ ಇವತ್ತಿಗೆ ಬಿಟ್ಟಿದ್ದೀನಿ, ಅದನ್ನ ಈವರೆಗೆ ಇಟ್ಕೊಂಡಿದ್ದೆ. ಇನ್ನು ಮುಂದೆ ದೀರ್ಘ ದ್ವೇಷಿಯೇ ಹೌದು. ಒಂದೋ ನಾನು ಒಂದೋ ನೀನು ನಿರ್ಣಯ ಆಗಲೇಬೇಕು. ಕೆಲಸ ಮಾಡು, ನನಗೆ ಪೀಠ ಬೇಡ. ಯಾರು ಯುವರಾಜ ಪೀಠ ಕೇಳಿದ್ರು ಕೊಡುವುದಿಲ್ಲ, ಕೇಳಿದ್ರು ಕೊಡುವುದಿಲ್ಲ. ನಿನಗೆ ಸ್ಥಾನವೇ ಇಲ್ಲ ಇಲ್ಲೇ. ಈ ಪೀಠ ಅಂತೂ ನಿಮ್ಗಾಯ್ತ ಅಗತ್ಯವೇ ಇಲ್ಲ. ನಾನು ಇವತ್ತಿನ ಈ ಸಭೆಯನ್ನ ಕಣತುಂಬಿಸಿಕೊಳ್ಳಬೇಕು ಅಂತ ಬಂದ. ಅಗತ್ಯ ಇಲ್ಲ, ಯಾರು ನಿನ್ನ ನೋಡ್ಲಿಕ್ ಬಂದವರಿಲ್ಲ ಇಲ್ಲಿ, ಎಲ್ಲ ಬಲರಾಮನಿಗಾಗಿ ಬಂದಿದ್ದಾರೆ. ಮದದಲ್ಲಿ ಬೇರೆ ತೂಯಾನಾ
ಅಣ್ಣ ನನ್ನನ್ನು ತಿರಸ್ಕರಿಸಿದ ಕಾರಣ ಏನು ಅಂತ ಕೇಳಿದ್ರೆ ಸಮರ್ಪಕವಾದಂತ ಕಾರಣವೇ ಇಲ್ಲ. ನನ್ನನ್ನ ದೂಷಿಸುವುದೇ ನನ್ನನ್ನು ಅವಮಾನಿಸುವುದೇ ಅದೊಂದು ಕಾರಣ ಅಂತ ತಿಳಿದುಕೊಂಡಿಲ್ಲ. ಪರಿಪರಿಯಾಗಿ ಬೇಡಿಕೊಂಡೆ, ಪರಿಪರಿಯಾಗಿ ಕೇಳಿಕೊಂಡೆ, ಯಾವುದಕ್ಕೂ ಮನ್ನಣೆಯ ಮನೆ ಇಲ್ಲ. ಒಟ್ಟಾರೆಯಾಗಿ ನನ್ನ ತಿರಸ್ಕರಿಸುವುದೇ ಉದ್ದೇಶವಾಗಿ ಹಾಗಿದ್ರೆ ಯಾಕೆ ಈ ರೀತಿ ವರ್ತಿಸಿದ? ಮದ, ಅಹಂಕಾರ, ಹಿರಿಯತಾನೆನ್ನುವ ಮದ. ನಾನು ಅವನ ತಮ್ಮ, ಅವನನ್ನ ಅಣ್ಣ. ರಾಜ್ಯ ಮದ, ಅಧಿಕಾರದ ಮದ ತಲೆಗೆ ಸೇರಿದ ಕಾರಣದಿಂದಲಾಗಿ ಅವನ್ಯಾರು ನಾನ್ಯಾರು ಅನ್ನುವಂತ ಕಲ್ಪನೆಯನ್ನು ಮೀರಿ ವ್ಯವಹರಿಸುವುದಕ್ಕೆ ಮುಂದಾದ. ಹಾಗಿದ್ರೆ ಇವನು ನಿಜವಾಗಿ ಯಾರು? ಇವನು ಇನ್ನೊಂದು ಸಂದರ್ಭ ನನ್ನ ಹಾಸಿಗೆ ಆಗಿದ್ದ. ಹೌದಪ್ಪ, ಇವನ ಮೈ ಮೇಲೆ ಮಲಗಿದವನ ಅಂದು ಭೂದೇವಿ ತನ್ನ ಅಳವನ್ನು ತೋಡಿಕೊಂಡ ಸಂದರ್ಭದಲ್ಲಿ ಅವಳಿಗೆ ಭರವಸೆಯ ಮಾತನ್ನು ಕೊಟ್ಟೆ, ಭೂಭಾರ ಹರಣಕ್ಕಾಗಿ ಅವತರವೆತ್ತಿ ಬರ್ತೇನೆ ಎನ್ನುವ. ಇಂಥ ತಿರೇತೆಯಲ್ಲಿ ನಾನು ರಾಮನಾಗಿ ನಿಂತೆ. ಇವನನ್ನ ತಮ್ಮ ಲಕ್ಷ್ಮಣ ಅನುದಿನವೂ ಅನುನಿತ್ಯ ಇವನ ಸೇವೆಯನ್ನ ಕಂಡು ಸಂತೋಷ ಪಟ್ಟಂತ ನಾನು ಕೊನೆಯ ಸಂದರ್ಭ ಅವನಿಗೆ ಒಂದು ಮಾತನ್ನ ಕೊಟ್ಟೆ. ಮುಂದಿನ ಯುಗದಲ್ಲಿ ನಿನ್ನ ತಮ್ಮನಾಗಿ ಹುಟ್ಟಿ ನಿನ್ನ ಸೇವೆಯನ್ನು ನಾನು ಮಾಡ್ತೇನೆ ಅಂತೊಂದು ಭಾಗ್ಯವನ್ನು ಕರುಣಿಸಿಕೊಡ್ತೇನೆ. ಸಂತೋಷದಲ್ಲಿ ಒಪ್ಪಿದ. ಆದ್ರೆ ಇವತ್ತು ಅದನ್ನೆಲ್ಲವನ್ನ ಮರೆತು ನನ್ನನ್ನು ತಿರಸ್ಕರಿಸುವುದಕ್ಕೆ ಮನ ಮಾಡ್ತಾನೆ ಅಂತಾದ್ರೆ ಬಂದಿವುದು ಮದಗರ್ವ ಈತ. ಈಗ ಚಂದವಾಯಿತು, ಹೋಗಿ ನೇರವಾಗಿ ರಕ್ತ ಹಿಡಿದು ಕೇಳಲ್ಲ. ಅವನು ವ್ಯವಹರಿಸ್ತಾನೆ ಅಂತಾದ್ರೆ ನಾನು ವ್ಯವಹರಿಸುವುದಲ್ಲ. ಯಾವುದಕ್ಕೆ ಆಗ್ಲಿ ತಿಳಿಸಿ ಬುದ್ಧಿಯನ್ನು ಹೇಳಬೇಕು ಅಂತಾದ್ರೆ, ತಿಳಿದು ವ್ಯವಹರಿಸಬೇಕು ಅಂತಾದ್ರೆ ಅಂತದೊಂದು ಕಾಲ ಇರುವುದು ಸಂಗೀತವಾಗಿ. ಕಾಲವನ್ನ ನಾವು ಕಾಯಬೇಕು ಬಿಟ್ರೆ ಕಾಲದ ಹತ್ತಿರಕ್ಕೆ ನಾವು ಹೋಗಲ್ಲ. ಅಂತ ಕಾಲದ ನಿರೀಕ್ಷೆಯಲ್ಲಿರ್ತೇನೆ. ಇವನಿಗೆ ಬಂದಿರುವಂತ ಅಹಂಕಾರವನ್ನು ಇಳಿಸುವುದು ಹೇಗೆ ಅದು ನಿರ್ಣಯಿಸುವುದು ಕಾಲ. ಸಭೆಯಲ್ಲಂತೂ ಅವಮಾನ ಆಯ್ತು, ಮನಸ್ಸಿಗೆ ನೆಮ್ಮದಿ ಆಗ್ಬೇಕು. ಹೆಂಡತಿ ಮನೆ ಹೋಗ್ತೇನೆ, ನೀವು ಹುಮ್ಮ ಹಾಕೊಂಡು ನೋಡ್ರೆ ಗೊತ್ತಾಯ್ತು ಎಲ್ಲಿ ಅಂತ ಹೋಗುದು ಅಂತ. ದೊಡ್ಡ ಸಮಸ್ಯೆ ಅಂತದ್ದು ಇಲ್ಲ, ಯಾವ ದಿಕ್ಕಲ್ಲಿ ಹೋದ್ರೆ ಹೆಂಡತಿ ಮನೆ ಉಂಟೆ. ಉಂಟು ಎನ್ನುವ ಸಲುವಾಗಿ ಎಲ್ಲೆಲ್ಲೂ ಹೋಗುದಲ್ಲ. ಆಲೋಚನೆ ಮಾಡಿದ್ದೆ ಸತ್ಯಭಾವ ಮಂದಿರ. ಕಾರಣ ಏನು ಗೊತ್ತ? ಅವಳ ವಿಶೇಷತೆಯ ಹಾಗೆ ತಾಳಿ ಕೂಡುವವಳು, ಕೂಡಿದ ಮತ್ತಾಡುವವಳ ಅವಳ ಮಂದಿರವನ್ನ ಸೇರಿ ಮನಸ್ಸಿಗೆ ಆಗಿರುವಂತ ನೋವನ್ನ ಮರೆಸಿಕೊಳ್ಳುವುದಕ್ಕೆ ಅದೇ ಅವಕಾಶ ಅಂತ ತಿಳಿತೇನೆ. ತಡ ಮಾಡದೆ ಸತ್ಯಭಾವ ಮಂದಿರದ